ಎಸ್ ವೀಕ್ಷಕರ ಹ್ಯಾಕರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಸಾಮಾಜಿಕ ಜಾಲತಾಣಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ, ಇವತ್ತು ಆನ್ಲೈನ್ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡುವುದು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ, ಇವತ್ತು ಅದೆಷ್ಟೋ ಜನತೆ ಇವತ್ತು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನು ಮಾಡಿ ಆಗಿರ್ಬೋದು, ಸೊ ಅಕೌಂಟ್ಗಳಲ್ಲಿ ತಮ್ಮ ಹಣವನ್ನು ಕಳೆದುಕೊಂಡಿರೋದಾಗಿರ್ಬೋದು ಅಥವಾ ತಮ್ಮ ಅಕೌಂಟ್ಗಳು ಹ್ಯಾಕ್ ಆಗಿರುವುದಿರ್ಬೋದು, ಸೊ ಇವೆಲ್ಲದಕ್ಕೂ ಕೂಡ ನಿಮಗೆ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ. ಸೊ ಇದು ಎಲ್ಲ ಕುರಿತಾಗಿ ಬಹಳ ಅದ್ಭುತವಾದ ಮಾಹಿತಿ ಇರತಕ್ಕಂತಹ ಓರ್ವ ಅದ್ಭುತವಾದಂತಹ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಬಹುಶಃ ನಿಮ್ಯಾರಿಗೂ ಕೂಡ ಗೊತ್ತಿಲ್ಲದಂತಹ ಓರ್ವ ವ್ಯಕ್ತಿ, ಹೆಚ್ಚಿನ ತನ್ನ ಮುಖವನ್ನು ಬಹಿರಂಗಪಡಿಸಿದಂತಹ ಓರ್ವ ವ್ಯಕ್ತಿ, ಅನೇಕ ವಿಚಾರಗಳನ್ನು ಬಯಲಿಗೆಳೆದಂತಹ ಅಥವಾ ಭೇದಿಸುವಲ್ಲಿ ಸತತ ಪ್ರಯತ್ನವನ್ನು ಪಟ್ಟು ಅವರಿಗೆ ಒಂದು ತೀರ್ಪನ್ನು ಕಂಡುಕೊಳ್ಳುವಲ್ಲಿ ಬಹಳ ಯಶಸ್ವಿಯಾಗಿ ಕಂಡು ಬಂದಿರತಕ್ಕಂತಹ ವ್ಯಕ್ತಿ ಮಧುಶಂಕರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಒಟ್ಟಾರೆ ಆಗಿ ಯಾವ ರೀತಿಯಾಗಿ ಹ್ಯಾಕ್ ಆಗ್ತದೆ ಅಥವಾ ಇದನ್ನ ಪ್ರಿವೆನ್ಷ ಮಾಡೋದು ಯಾಕೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಏನು ಡಿಜಿಟಲ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಇದೆ, ಸೊ ಇದರ ಡಿಜಿಟಲೀಕರಣದಿಂದಾಗಿ ಯಾವ ಯಾವ ಅಡಚಣೆಗಳು ನಮಗೆ ಬರಬಹುದು ಅಥವಾ ಇದರಿಂದ ಸೇಫ್ ಆಗುವುದು ಹೇಗೆ, ಇದೆಲ್ಲ ವಿಚಾರದ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನಿಮ್ಮ ಸಂದೇಹಗಳಿದ್ರೆ ನೀವು ಯೂಟ್ಯೂಬ್ನಲ್ಲಿಯೂ ನಮಗೆ ಕಮೆಂಟ್ಗಳನ್ನು ಮಾಡ್ಬೋದು ಅಥವಾ ಫೇಸ್ಬುಕ್ನಲ್ಲಿ ಕೂಡ ನಾವು ಲೈವನ್ನು ನೀಡ್ತಾ ಇದ್ದೇವೆ. ಒಂದೊಮ್ಮೆ ನಿಮ್ಮ ಫೇಸ್ಬುಕ್ನಲ್ಲಿ ಯಾವುದಾದ್ರೂ ತೊಂದರೆಗಳಾಗಿದ್ದರೆ ಅಲ್ಲಿಯೂ ಕೂಡ ನೀವು ತಿಳಿಸ್ಬೋದು, ನಿಮ್ಮ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಿಸಲಿಕ್ಕಿದ್ದೇವೆ. ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ನಾನು ನಿಮ್ಮಲ್ಲಿ ಕೇಳುವಂಥ ಪ್ರಶ್ನೆ, ಇವತ್ತೀಗ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಇದೆ ಅಥವಾ ಈ ಫೇಸ್ಬುಕ್ ಜಾಲತಾಣಗಳಲ್ಲಿ ಇವತ್ತು ಜನರಿಗೆ ಬಹಳ ಉತ್ತೇಜಕರಾಗಿ ಅವರು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್, ಟ್ವಿಟರ್, ಯೂಟ್ಯೂಬ್ ಅಥವಾ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳು ಕೂಡ ಇವತ್ತು ಪೇಟಿಎಮ್ನಿಂದ ಹಿಡಿದು ಮನಿ ಟ್ರಾನ್ಸಾಕ್ಷನ್ಗಳು ಕೂಡ ಇವತ್ತು ಆನ್ಲೈನ್ನಲ್ಲಿ ಆಗ್ತಾ ಇದೆ. ಇವತ್ತು ಜನರು ಎನ್ಸ್ಕೊಂಡಿದ್ದಾರೆ ನಾವು ಕ್ಯಾಶನ್ನು ದುಡ್ಡಿನಲ್ಲಿ ಜೇಬಲ್ಲಿ ಇಟ್ಕೊಂಡು ಹೋಗೋದಕ್ಕಿಂತ ಇದು ಉತ್ತಮ, ಇದು ಸೇಫ್ ಅಂತ ಎಣಿಸ್ಕೊಂಡಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಬಹುಶಃ ಇದ್ರ ಬಗ್ಗೆ ಅಗಾಢವಾದಂಥ ಜ್ಞಾನ ಇರತಕ್ಕಂಥವ್ರು ನೀವು, ಅಗಾಢವಾಗಿರುವಂಥ ಜ್ಞಾನ ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಇದು ಎಷ್ಟರ ಮಟ್ಟಿಗೆ ಸೇಫ್? ಸೇಫಿನ ಪ್ರಶ್ನೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನು ಹೇಗೆ ಯೂಸ್ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ಮೇಜರ್ ಆಫ್ ಕೇಸಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಯೂಸಿಂಗ್ ಆಫ್ ಮೆಥಡ್ಸ್ ಏನಿದೆ ಅದು ತುಂಬ ವೀಕ್ ಆದ್ದರಿಂದ, ಮತ್ತು ನಾವು ಅದನ್ನು ಉಪಯೋಗಿಸುವ ರೀತಿ ವಿರುದ್ಧ ದಿಕ್ಕಿನಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಅದು ಅನ್ಸೇಫ್ ಆಗಿ ನಮಗೆ ಪರಿಣಾಮ ಬೀರುತ್ತೆ. ಸೊ ಎಕ್ಸಾಂಪಲ್ ನಾವು ಹೇಳ್ತೇವೆ, ಮ್ಯಾಕ್ಸಿಮಮ್ ಆಫ್ ಕೇಸಸ್ ಟೈಮಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಅದರ ಕವರಿನ ಹಿಂಬದಿಯಲ್ಲಿ ಪಿನ್ ಬರೆದಿಡುವಂತದ್ದು, ಇದು ಎಷ್ಟು ಸೇಫ್? ಹೆಚ್ಚಿನವರು ಬಹುಶಃ ಅಲ್ಲಿ ಒಂದು ಲೈನ್ ಸ್ಟ್ರಿಪ್ಸ್ ಇರ್ತದೆ, ಅದನ್ನ ಪಿನ್ ಬರಲಿಕ್ಕೆ ಕೊಟ್ಟಿದ್ದಾರೆ ಅಂತ ಎಣಿಸ್ಕೊಂಡಿರ್ತಾರೆ ಹೆಚ್ಚಿನವರು. ಸೊ ಈ ಪಿನ್ ಅನ್ನು ನಮಗೆ ನೆನಪು ಹೋಗ್ತದೆ ಅಂತ ಹೇಳ್ಬಿಟ್ಟು ಆ ಪಿನ್ ಅನ್ನು ಬರೆದಿಡುವಂತದ್ದು ಒಂದಾಗಿರ್ಬೋದು. ಇಲ್ಲ, ಈಗ ಹೋಗ್ಬಿಟ್ಟು ನಾವು ಎ ಟಿ ಎಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿ ಆದ ನಂತರ ಆ ಅಕೌಂಟ್ ಲಾಕ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದೇ ಅದಕ್ಕಿಂತ ಮುಂಚೆ ಬರುವಂಥದ್ದು. ಸೊ ಈ ಅಂದರೆ ನಮ್ಮ ನೆಗ್ಲಿಜೆನ್ಸಿಯೇ ನಮಗೆ ಕೆಲವೊಮ್ಮೆ ತುಂಬ ಅಪಾಯವಾಗಿ ಪರಿಣಾಮ ಬೀರ್ತದೆ. ಸೊ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಈ ಥರದ ಬ್ಯಾಂಕಿಂಗನ್ನು ಯೂಸ್ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ವೆದರ್ ಅದು ಕ್ಲೋಸ್ ಆಗಿದಾ ಇಲ್ಲವಾ, ಮತ್ತು ನಾವು ಯೂಸ್ ಮಾಡುವಂಥ ಪಾಸ್ವರ್ಡ್ ಎಷ್ಟು ಪರ್ಸೆಂಟೇಜ್ ಆಫ್ ಸೇಫ್ ಇದೆ ಆ ಪಾಸ್ವರ್ಡ್ ಅನ್ನೋದನ್ನ. ಪಾಸ್ವರ್ಡ್ ಹೇಗೆ ಸೇಫ್ ಅಂತ ತಾವು ಹೇಳ್ತೀರಾ? ಅಂದರೆ ಈಗ ಪಾಸ್ವರ್ಡ್ ಸೇಫ್ ಅಂತ ವಿಷಯಕ್ಕೆ ಬಂದಾಗ ಪಾಸ್ವರ್ಡನ್ನು ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ? ಈಗ ಬೈ ಚಾನ್ಸ್ ಪಾಸ್ವರ್ಡ್ ಮ್ಯಾಕ್ಸಿಮಮ್ ಆ ಕಾಮನ್ ಪರ್ಸನ್ ಆಗಿ ತಗೊಂಡ್ರೆ ಆ ವ್ಯಕ್ತಿಯ ಹೆಸರು, ಇಲ್ಲ ಆ ವ್ಯಕ್ತಿಯ ಮೊಬೈಲ್ ನಂಬರ್, ಆ ವ್ಯಕ್ತಿಯ ವೆಹಿಕಲ್ ನಂಬರ್ ಅಥವಾ ಅವನ ಫ್ಯಾಮಿಲಿ ಮೆಂಬರ್ಸ್ ಹೆಸರು, ಈ ಥರದ ಒಂದು ಪಾಸ್ವರ್ಡನ್ನು ಕಾಮನ್ ಆಗಿ ಜನ ಯೂಸ್ ಮಾಡ್ತಾರೆ. ಕಾರಣ ಇಷ್ಟೇ, ನಮ್ಗೆ ಯಾವತ್ತೂ ನೆನಪಿರಲಿ ಅಂತ, ಮತ್ತು ಆ ಪಾಸ್ವರ್ಡನ್ನು ಯಾವತ್ತೂ ಚೇಂಜ್ ಮಾಡೋ ಗೋಜಿಗೆ ಹೋಗೋದಿಲ್ಲ. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಕಾಮನ್ ಆಗಿ ನಮ್ಮ ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ತೇವೆ ನಾವು, ಪ್ರತಿಯೊಬ್ಬ ವ್ಯಕ್ತಿ ಮಾಡುವಂಥ ಕೆಲಸ. ಸೊ ಅದು ಆಲ್ಮೋಸ್ಟ್ ಈ ಹ್ಯಾಕರ್ಸ್ಗಳಿಗೆ ಈಸಿಯಾಗಿ ಗೊತ್ತಿರುತ್ತೆ, ಒಬ್ಬ ವ್ಯಕ್ತಿ ಏನು ಥಿಂಕ್ ಮಾಡ್ಬೋದು ಅಥವಾ ಏನು ಪಾಸ್ವರ್ಡನ್ನು ಹಾಕಿರುವ ಚಾನ್ಸಸ್ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ನಾವು ಪಾಸ್ವರ್ಡನ್ನು ಹಾಕಿದಾಗ ಬೈ ಚಾನ್ಸ್ ಬಿಸ್ಕೆಟ್ ಅಥವಾ ಬಿಸ್ತರಿ ಅಥವಾ ವಾಟರ್ ಬೇರೆ ಯಾವುದೋ, ಇಂಥ ಹ್ಯಾಕಿಂಗ್ ಎಲ್ಲ ಬಹಳ ಸುಲಭವಾಗಿ ಫಾರ್ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡ್ ಇದು ಒಂದು ಹ್ಯಾಕ್ ಮಾಡ್ಬೇಕಂತ ಹೇಳಿದ್ರೆ ಅವನ ಹೆಸರನ್ನ ಒಮ್ಮೆ ಟೈಪ್ ಮಾಡಿ ನೋಡುದು, ಅದಾದ ನಂತರ ಅವನ ಮೊಬೈಲ್ ನಂಬರ್ ಅನ್ನು ಒಮ್ಮೆ ಟೈಪ್ ಮಾಡಿ ನೋಡುದು, ಇಂಥದ್ದು ಕಾಂಬಿನೇಷನ್ ಆಫ್ ಮೊಬೈಲ್ ನಂಬರ್ ಅಥವಾ ಅವನ ಹೆಸರು, ಈ ತರದ್ದೆಲ್ಲ ಇವಾಗ ಕಾಮನ್ ಆಗಿ ಆ ಹ್ಯಾಕರ್ಸ್ ಗಳಿಗೆ ಅದರ ಐಡಿಯಾಗಳನ್ನ ಅವರು ಕಾನ್ಸೆಪ್ಟ್ ಮಾಡಿ ಅಂದ್ರೆ ದಿಸ್ ಇಸ್ ಎ ಹ್ಯೂಮನ್ ಟೆಂಡೆನ್ಸಿ. ನೀವು ಅದರಿಂದ ಅವಾಯ್ಡ್ ಆಗ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಪಾಸ್ವರ್ಡ್ ಅನ್ನ ಆಲ್ಮೋಸ್ಟ್ ಮೋರ್ ದನ್ 6-7 ಕ್ಯಾರೆಕ್ಟರ್ ಮೇಲೆ ಇಡಬೇಕು, ವಿತ್ ದ ನ್ಯೂಮರಿಕ್ ಅಂಡ್
ಅದರ ಸಿಂಬಲ್ ಅನ್ನ ಹಾಕಿರ್ಬೇಕು ಮತ್ತು ಎವ್ರಿ 15 ಡೇಸಿಗೆ ಸೈಕಲ್ ಆಗಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಬೇಕು. ಒಂದು 5-6 ಪಾಸ್ವರ್ಡ್ ಅನ್ನ ಕಾಮನ್ ಆಗಿ ಬೇಕಾದ್ರೆ ಬರೆದಿಟ್ಕೊಳ್ಬಹುದು, ಸೈಕಲ್ ಆಗಿ ಅದನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ ಒಬ್ಬನನ್ನ ಹ್ಯಾಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಿ ಶುಡ್ ಬಿ ಕಂಟಿನ್ಯೂಸ್ಲಿ ಅವನನ್ನ ಟ್ರ್ಯಾಕಿಂಗ್ ಅಲ್ಲಿ ಇಟ್ಬೇಕಾಗ್ತದೆ. ಬಹುಶಃ ನ್ಯೂಮರಿಕ್ ಡಿಜಿಟ್ ಅಂತ ಹೇಳಿದ್ರೆ, ಈಗ ಕಾರ್ತಿಕ್ ಅಂತ ನಾನು ಹೆಸರು ಸೇವ್ ಮಾಡೋದ್ರ ಬದಲಿಗೆ ಕೆ ಎ ಬದಲಿಗೆ 0 ಹಾಕಿ ಮತ್ತೆ ಆರ್ ಟಿ ಹೆಚ್ ಐ ಕೆ ಅಂತ ಬರೆಯುವಂತದ್ದು, ಇದೆಲ್ಲ ಕೆ ಹಾಕ್ಬಹುದು. ಕೆ ಹಾಕಿ ಬೇರೆ ನಿಮ್ಮ ಕಾರ್ತಿಕ್ನ ಹೆಸರು ಹಾಕದ ನಂತರ 1-2-3 ಅಂತ ಹಾಕ್ಬಿಟ್ಟು ಸ್ಟಾರು, ಅದಾದ ನಂತರ ಒಂದು ಹ್ಯಾಶ್ ಸಿಂಬಲ್, ಈ ತರದ ಈ ನಾವು ಹೇಳ್ತೇವೆ. ಇನ್ನು ಇನ್ನೊಂದು ಮೆಥಡ್ ಆಫ್ ಇದಂತ ಹೇಳಿದ್ರೆ ಎನ್ಕ್ರಿಪ್ಟೆಡ್ ಪಾಸ್ವರ್ಡ್ ಅನ್ನ ನಾವು ಯೂಸ್ ಮಾಡಬಹುದು. ಎನ್ಕ್ರಿಪ್ಟೆಡ್ ಪಾಸ್ವರ್ಡ್ ಅದಕ್ಕೆ ಒಂದು ಸಾಫ್ಟ್ವೇರ್ ಅವಶ್ಯಕತೆ ಇರ್ತದೆ. ಆ ಎನ್ಕ್ರಿಪ್ಟೆಡ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿದಾಗ ತುಂಬಾ ಸ್ಟ್ರಾಂಗ್ ಆಗಿರ್ತದೆ, ಅದನ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ಸೇಫರ್ ಎಂಡ್ ಆಗಿ ಪಾಸ್ವರ್ಡ್ ಅನ್ನ ಯೂಸ್ ಮಾಡೋದು ಬೆಟರ್ ಅಂತ ಅನಿಸ್ತದೆ. ಬಹುಶಃ ಇದು ಕಾಮನ್ ಹ್ಯಾಕ್ ಆಯ್ತು, ಬಟ್ ಇನ್ನೊಂದು ವಿಧ ಇದೆ. ಅವನ ಗುರುತವೇ ಇಲ್ಲದೆ ಅಥವಾ ಅವನ ಐಡಿ ಅಥವಾ ಪಾಸ್ವರ್ಡ್ ಏನೂ ಕೂಡ ಅವನ ಜ್ಞಾನವಿಲ್ಲದೆ ಅದನ್ನ ಹ್ಯಾಕ್ ಮಾಡಲಾಗ್ತದೆ. ಸೊ ಇದು ಯಾವ್ಯಾವ ಟೈಪ್ ಆಗಬಹುದು ಮತ್ತು ಇದನ್ನು ಹೇಗೆ ಪ್ರಿವೆನ್ಷನ್? ಆದರೆ ಹ್ಯಾಕಿಂಗ್ ಅಂತ ಹೇಳಿದ್ರೆ ಒಂದು ನೋನ್ ಹ್ಯಾಕಿಂಗ್, ಅಂದ್ರೆ ನಮ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಪರಿಚಯ ಇರ್ತದೆ ಮತ್ತು ಆ ವ್ಯಕ್ತಿಯ ನಮ್ಗೆ ಗೊತ್ತಿದ್ದವನಾಗಿರ್ತಾನೆ, ನಮ್ಮ ಯಾವುದೋ ಒಂದು ಬೆನಿಫಿಟ್ಗೆ ನಾವು ಅವನನ್ನ ಹ್ಯಾಕ್ ಮಾಡ್ತೇವೆ. ಇನ್ನೊಂದು ಅನ್ಫಾರ್ಚುನೇಟ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಅ ರ್ಯಾಂಡಮ್ ಹ್ಯಾಕಿಂಗ್. ಅಂದ್ರೆ ನೀವು ನೋಡಿರ್ಬೋದು ಮೊಬೈಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆ್ಯಪ್ ಅಲ್ಲಿ ಐಫೋನ್ ನಿಮ್ಗೆ 2 ರೂಪಾಯಿ ಕೊಡ್ತೇನೆ, 10 ರೂಪಾಯಿ ಕೊಡ್ತೇನೆ, ಸ್ಯಾಮ್ಸಂಗ್ ಫೋನ್ ನಿಮ್ಗೆ 100 ರೂಪಾಯಿಗೆ ಸಿಗ್ತದೆ. ಇಟ್ಸ್ ಕಾಲ್ಡ್ ಒನ್ ಟೈಪ್ ಆಫ್ ರ್ಯಾಂಡಮ್ ಹ್ಯಾಕಿಂಗ್ ಅಂತ ನಾವು ಹೇಳ್ತೇವೆ. ಸೊ ಅದನ್ನ ಅವ್ರು ಬಿಟ್ಟಿರ್ತಾರೆ, ನಾವು ಹೋಗಿ ಬಲಕ್ಕೆ ಸಿಕ್ಕಿ ಬಿಡ್ತೇವೆ. ಹಾಗೆ ನಾವು ಬೋನ್ ಅನ್ನ ಇಟ್ಟಿರ್ತಾರೆ, ನಾವು ಹೋಗಿ ಬೋನ್ ಅಲ್ಲಿ ಬೀಳ್ತೇವಲ್ಲ, ಆ ತರದಲ್ಲಿ ನಾವು ಅದನ್ನ ಕ್ಲಿಕ್ ಮಾಡಿದಾಗ ನಮ್ಮ ಲಿಂಕ್ ಅನ್ನೋದು ಅವರಿಗೆ ಸಿಗ್ತದೆ. ಅವ್ರು ನಿಮ್ಮನ್ನ ಹ್ಯಾಕ್ ಮಾಡ್ಬೇಕಂತ ಯಾವತ್ತೂ ಟ್ರೈ ಮಾಡಿರೋದಿಲ್ಲ, ಬಟ್ ನೀವಾಗಿ ಹೋಗೋದು, ನಾನ್ ಹ್ಯಾಕ್ ಆಗ್ತಾ ಇದ್ದೇನೆ, ನಾನ್ ಹ್ಯಾಕ್ ಅಂತ ಹೇಳುತ್ತೆ. ಇಟ್ಸ್ ಅ ಒನ್ ಟೈಪ್ ಆಫ್ ಟ್ರ್ಯಾಪ್. ನಿಮ್ಗೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು, ಯುವರ್ ಪಿ ಸಿ ವಿಲ್ ರನ್ ಸ್ಮೂತ್ಲಿ ದಿಸ್ ಮಚ್ ಆಫ್ ಎರರ್ಸ್, ಇವು ಅದರಿಂದ ತೆಗೆದು ಬಿಡಿ, ನಿಮ್ಗೆ ಇಷ್ಟು ಎರರ್ಸ್ ಇದೆ, ನಾವು ನಿಮ್ಗೆ ಫ್ರೀ ಆಗಿ ತೆಗೆದುಕೊಡ್ತೇವೆ. ಇಲ್ಲ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಸೈಡ್ ಅಲ್ಲಿ ರನ್ನಿಂಗ್ ಆಗ್ತಾ ಇರ್ತದೆ, ನೀವು ಯಾವುದೇ ಸೈಟ್ ಓಪನ್ ಮಾಡಿದಾಗ ಸೈಡ್ ಅಲ್ಲಿ ರನ್ನಿಂಗ್ ಆಗ್ತಾ ಇರ್ತದೆ. ನಿಮ್ಮ ಆಲ್ಮೋಸ್ಟ್ ಐಫೋನ್ ನಿಮ್ಗೆ ಇಲ್ಲಿ ಒಂದು 10 ಸತಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಐಫೋನ್ ಫ್ರೀ ಆಗಿ ಸಿಗ್ತದೆ. ಸೊ 26,000 or 46,000 rupees ಐಫೋನ್ ನಿಮ್ಗೆ 100 rupees ಕೊಡ್ಲಿಕ್ಕೆ ಯಾರು ಮೂರ್ಖರಿಲ್ಲ. ಸೊ ವಿದೌಟ್ ಎನಿ ಬೆನಿಫಿಟ್. ಸೊ ನಿಮ್ಮ ಇನ್ಫೋ ನಿಮ್ಮ ಡೋರ್ ಅನ್ನ ನೀವೇ ಓಪನ್ ಮಾಡಿ ಕೊಡ್ತಾ ಇದ್ದೀರಾ ಅವರಿಗೆ, ಬನ್ನಿ ನನ್ನ ವಿಷಯವನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು. ಮತ್ತೆ ಇದರಲ್ಲಿ ಕೆಲವು ಸೈಟ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಗೂಗಲ್ ಅಲ್ಲಿ ಕೆಲವು ಸೈಟ್ಗಳನ್ನು ಓಪನ್ ಮಾಡಿದಾಗ ಅವರೇ ತೋರಿಸ್ತಾರೆ ಇಂತಿಷ್ಟು ವೈರಸ್ ಈಗ ಅಟ್ಯಾಕ್ ಆಗಿದೆ, ಅದನ್ನ ಸ್ಕ್ಯಾನ್ ಮಾಡಿ ಅಂತ ಹೇಳಿ. ಸೊ ಈಗ ಫ್ರೀ ಆಗಿ ಯಾವ್ದಾದ್ರು ಕಂಪನಿ ವೈರಸ್ ಸ್ಕ್ಯಾನ್ ಮಾಡಿ ಕೊಡುವಂತ ಕಂಪನಿಗಳಿವೆ? ಇವನ್ ಮೊಬೈಲ್ ಆ್ಯಪ್ಗಳು ಕೂಡ ಸಿಗ್ತದೆ ಫ್ರೀ ಆಗಿ, ಡೌನ್ಲೋಡ್ ಮಾಡಿದ್ರೆ ಸಾಕು ಅದರಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ ಅನ್ನ ಇಂಥದ್ದೆಲ್ಲ. ಇವಾಗ ಇವತ್ತಿನ ಟೈಮಲ್ಲಿ ಫ್ರೀ ಆಗಿ ತಂದೆ ಮಗನಿಗೂ ಏನು ಕೊಡೋದು ಸ್ವಲ್ಪ ಕಷ್ಟ ಇದೆ ಅಂತದ್ರಲ್ಲಿ ಫ್ರೀ ಆಗಿ ನಿಮ್ಗೆ ಆಂಟಿವೈರಸ್ ಆಗಿರ್ಬೋದು ಅಥವಾ ಬೇರೆ ಏನೋ ಆಗಿರ್ಬೋದು ಫ್ರೀ ಆಗಿ ಸಿಗುವಂತ ಚಾನ್ಸಸ್ ಏನಿಲ್ಲ. ಇವು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಿಮ್ಮ ಇಂಟರ್ನೆಟ್ ಡಾಟಾವನ್ನ ಇವು ಎಕ್ಸೆಸ್ ಮಾಡ್ತವೆ ಈ ಸಾಫ್ಟ್ವೇರ್ ಅಲ್ಲಿ. ಈ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಟ್ಸ್ ಒನ್ ಟೈಪ್ ಆಫ್ ಪ್ರೋಗ್ರಾಮ್. ಇಫ್ ಯು ಕನ್ಸಿಡರ್, ನಾನು ಈ ಟೇಬಲ್ ಮೇಲೆ ಒಂದು ಪೇಪರ್ ಇಡ್ತೇನೆ, ಈ ಪೇಪರ್ ಅನ್ನ ಹರಿ ಅಂತ ನಾನು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಈ ಟೇಬಲ್ ಮೇಲೆ ಪೇಪರ್ ನಾನು ಎಷ್ಟು ಸತಿ ಇಡ್ತೇನೆ ಅಷ್ಟು ಸತಿ ಆ ಪ್ರೋಗ್ರಾಮ್ ಬಂದ್ಬಿಟ್ಟು ಹರಿದೋಗುತ್ತೆ. ಬೈ ಚಾನ್ಸ್ ಆ ಪೇಪರ್ ಬದಲು ನಾನು ಸೆಲ್ ಫೋನ್ ಇಡ್ತೇನೆ ಅದು ಏನೂ ಮಾಡೋದಿಲ್ಲ. ಸೊ ಹಾಗೆ ಈ ಪ್ರೋಗ್ರಾಮ್ ಅನ್ನ ಮಾಡಿ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಯಾವ ಪರ್ಟಿಕ್ಯುಲರ್ ವಿಷಯಕ್ಕೆ ಆ ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ ಆ ವಿಷಯ ಹಿಟ್ ಆದ ಕೂಡಲೇ ಅದು ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ನೀವು ಇವಾಗ ನಿಮ್ಮಲ್ಲಿ ಇಂತಿಷ್ಟು ಎರರ್ ಇದೆ ಅಂತ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತೀರಾ, ಸ್ಕ್ಯಾನ್ ಮಾಡ್ತಾರೆ, ಅದು ನಿಮ್ಮ ಗೊತ್ತಿಲ್ಲದೆ ಹಾಗೆ ನಿಮ್ಮ ಪಿ ಸಿಯಲ್ಲಿ ಬಂದು ಕೂತ್ಕೊಂಡಿರ್ತದೆ. ಅದೇ ದಿವಸ ಅದು ಆಕ್ಟ್ ಮಾಡ್ಬೇಕಂತ ಏನಿಲ್ಲ, ಮೇ ಬಿ 15 ದಿವಸ ಬಿಟ್ಟು ಆಕ್ಟ್ ಮಾಡ್ಬೋದು, ಇಲ್ಲ 1 ತಿಂಗಳು ಬಿಟ್ಟು ಅದು ನಿಮ್ಮ ಅದರ ನೈಜ ರೂಪವನ್ನ ತೋರಿಸ್ಬರ್ಬೋದು. ನಿಮ್ಗೆ ಗೊತ್ತಿರಬೇಕು ಅನ್ಸುತ್ತೆ, ಒಂದು ಅರೌಂಡ್ ಒಂದು 5-6 years ಬ್ಯಾಕ್ ಅಂತ ಅನ್ಸುತ್ತೆ ಲವ್ ಬಗ್ ಅಂತ ಒಂದು ವೈರಸ್ ಬಂದಿತ್ತು. ಸೊ ಇಟ್ ಈಸ್ ವರ್ಲ್ಡ್ ವೈಡ್ ತುಂಬಾ ಫೇಮಸ್ ಆಗಿತ್ತು. ಸೊ ಆ ವೈರಸ್ ಇಂದ ಎಷ್ಟು ಡ್ಯಾಮೇಜಸ್ ಆಯ್ತು ಅಂದ್ರೆ ಎಲ್ಲಾ ಸಿಸ್ಟಮ್ಗಳು ಕ್ರ್ಯಾಶ್ ಆದವು. ಯಾಕೆಂತ ಹೇಳಿದ್ರೆ ಅವನು ಡಾಟಾವನ್ನ ಅದನ್ನ ಕ್ರ್ಯಾಶ್ ಮಾಡ್ಬೇಕಂತಾನೆ ಆ ವೈರಸ್ ಅನ್ನ ಬಿಟ್ಟಿರೋದಾಗಿತ್ತು. ಕಲೆಕ್ಟ್ ಮಾಡುವ ಇಂಟ್ರೆಸ್ಟ್ ಇಲ್ಲ ಅವನಿಗೆ, ಇಲ್ಲ ಇಲ್ಲ ನಿಮ್ಮ ಪಿ ಸಿ ಅನ್ನ ಕ್ರ್ಯಾಶ್ ಮಾಡಿ ಹಾಕ್ಬೇಕು ಅನ್ನುವಂತ. ಇಟ್ಸ್ ಒನ್ ಟೈಪ್ ಆಫ್ ಅಂದ್ರೆ ನಮ್ಮ ಹ್ಯೂಮನ್ ಟೆಂಡೆನ್ಸಿ. ಸೊ ಒಬ್ಬ ವ್ಯಕ್ತಿಯ ಹ್ಯೂಮನ್ ಟೆಂಡೆನ್ಸಿ ಅವನು ಆ ವೈರಸ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಬಿಡ್ತಾನೆ, ಅಥವಾ ಕೆಲವರಿಗೆ ಹ್ಯಾಕಿಂಗ್ ಮಾಡುವಂತ ಟೆಂಡೆನ್ಸಿ ಇರುತ್ತೆ, ಅವ್ರು ಹ್ಯಾಕ್ ಮಾಡ್ತಾರೆ ಅದರಲ್ಲೇ ಅವರಿಗೆ ಏನೋ ಖುಷಿ ಸಿಗ್ತದೆ. ಇಟ್ಸ್ ಒನ್ ಟೈಪ್ ಆಫ್ ಟೆಂಡೆನ್ಸಿ. ನಾವು ಯಾವುದೇ ಒಂದು ಅಂತರ್ಜಾಲ ತಾಣದಲ್ಲಿ ನಾವು ಅದನ್ನ ನೋಡ್ಬೇಕಾದ್ರೆ ಅದನ್ನ ಪೂರ್ತಿ ಓದುವ ತಾಳ್ಮೆ ನಮ್ಗಿರ್ಬೇಕು, ಅದು ನಿಜವಾದ ಸೈಟ್ ಹೌದಾ, ಅದಕ್ಕೆ ಸೆಕ್ಯೂರಿಟೀಸ್ ಇದೆಯಾ, ಅದು ಟ್ರಸ್ಟೆಡ್ ಸೈಟಾ ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು.
ಸೊ ಇದರಲ್ಲಿ ನಾವು ಅಂತರ್ಜಾಲ ತಾಳದಲ್ಲಿ ನನ್ನನ್ನು ಯಾರೋ ಹ್ಯಾಕ್ ಮಾಡಿದ್ರೆ ಅನ್ನೋದಕ್ಕಿಂತ ನಾನು ಹ್ಯಾಕ್ ಆದೆ ಅನ್ನೋದೇ ಮುಖ್ಯ ಆಗ್ತದೆ. ಅದಕ್ಕಿಂತ ಇನ್ನೊಂದು ಗಮನಿಸಬೇಕಾಗಿರುವ ವಿಚಾರ, ಈಗ ಕೆಲವು ವೆಬ್ಸೈಟ್ಗಳಲ್ಲಿ ನಾವೀಗ ಪೇಮೆಂಟ್ ಅನ್ನು ಮಾಡ್ತೇವೆ, ಡೆಬಿಟ್ ಕಾರ್ಡಲ್ಲಿ ಪೇಮೆಂಟ್ಗಳನ್ನು ಮಾಡ್ತೇವೆ, ಅಥವಾ ಗೂಗಲಲ್ಲಿ ನಾವು ಕೆಲವು ಇನ್ಫಾರ್ಮೇಶನ್ಗಳನ್ನ ಸೇವ್ ಇದು ಶೇರ್ ಮಾಡ್ಕೊಳ್ತೇವೆ. ಸೊ ಈ ಗೂಗಲ್ ಅಥವಾ ಈ ಕೆಲವು ವೆಬ್ಸೈಟ್ಗಳನ್ನೇ ಹ್ಯಾಕ್ ಮಾಡಲಿಕ್ಕೆ ಆಗ್ತದಾ ಅಂತ? ಸೊ ನಾ ಕೇಳಿದ ಹಾಗೆ ಕೆಲವು ಕಡೆ ಫೇಕ್ ಗೂಗಲ್ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ, ಫೇಕ್ ಡೆಬಿಟ್ ಕಾರ್ಡ್ ಇನ್ಫಾರ್ಮೇಶನ್ ತಗೊಳ್ಳುವಂತ ಐಡಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಅಂದ್ರೆ ಇವಾಗ ಫೇಕ್ ಅನ್ನೋದಕ್ಕಿಂತ ಹೆಚ್ಚು ಈ ಹ್ಯಾಕಿಂಗ್ ಅಲ್ಲಿ ಫಿಶಿಂಗ್ ಅಂತ ನಾವು ಹೇಳ್ತೇವೆ, ಇದಕ್ಕೆ ಫಿಶಿಂಗ್ ಹೇಳ್ತೇವೆ. ಅಂದ್ರೆ ನನ್ನಂತೆ ಹೋಲುವಂತ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಕ್ರಿಯೇಟ್ ಮಾಡ್ತೇನೆ, ಬಟ್ ಅವನು ನನ್ನಂತೆ ಹೋಲ್ತಾನೆ, ಬಟ್ ಆದ್ರೆ ಅವನ ಗುಣಲಕ್ಷಣಗಳು ನನ್ನ ಹತ್ರ ನನ್ನ ಹಾಗೆ ಇರುವುದಿಲ್ಲ. ನೀವು ಹ್ಯಾಕ್ ಕಂಡು ಹಿಡಿಬಹುದು ಅಂತ, ನೀವು ಯಾವುದೇ ಒಂದು ಸೈಟ್ ಅನ್ನ ಓಪನ್ ಮಾಡಿದಾಗ ಮೇಲ್ಗಡೆ ಅಡ್ರೆಸ್ ಬಾರ್ ಅಂತ ಇರ್ತದೆ, ಆ ಅಡ್ರೆಸ್ ಬಾರ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಮತ್ತು ಆ ಅಡ್ರೆಸ್ ಬಾರ್ ಅನ್ನ ಕಾಪಿ ಮಾಡಿ ನೀವು ಅದೇ ಗೂಗಲ್ ಸರ್ಚ್ ಅಲ್ಲಿ ವೆಬ್ಸೈಟ್ ಟ್ರಸ್ಟ್ ಅಂತ ಒಂದು ಕೊಟ್ಟರೆ ಅದರಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ, ಅದರಲ್ಲಿ ಆ ಅಡ್ರೆಸ್ ಅನ್ನ ಹಾಕಿ ವೆದರ್ ಇಟ್ ಇಸ್ ಟ್ರಸ್ಟೆಡ್ ವೆಬ್ಸೈಟ್ ಅಂತ ಹೊಡೆದ್ರೆ ಅದು ಟ್ರಸ್ಟೆಡ್ ವೆಬ್ಸೈಟ್ ಆದ್ರೆ ಅದು ಮೇಲ್ಗಡೆ ಇರ್ತದೆ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ನಾನು ಫಿಶಿಂಗ್ ಮಾಡಿದ ಸೈಟ್ ಆದ್ರೆ ಅದರಲ್ಲಿ ಬೇಸಿಕ್ ಆಗಿ ಆ ಈಗ google.com ಅಂತಿದ್ರೆ google.com ಅಂತ ಬರೋದಿಲ್ಲ, ಅದರಲ್ಲಿ ಡಿಫ್ರೆಂಟ್ ಹೆಸರು ಬಂದಿರ್ತದೆ. ನಮ್ಮ ಗಡಿಬಿಡಿಯಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡೋದಿಲ್ಲ, ನಮಗೆ ಎದುರುಗಡೆ ಕಾಣುವಂತ ಒಂದು ವಸ್ತು ಏನಿದೆ ಅಥವಾ ಒಂದು ಸೈಟ್ ಏನಿದೆ ಅದನ್ನ ನಾವು ಟ್ರಸ್ಟ್ ಮಾಡ್ತೇವೆ, ಅಲ್ಲಿ ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಹಾಕ್ತೇವೆ. ಇದಕ್ಕೆ ಉದಾಹರಣೆ ಏನಂತ ಹೇಳ್ತೇನೆ, ಈಗ ನಾನು ನಿಮ್ಮನ್ನ ಹ್ಯಾಕ್ ಮಾಡಬೇಕು ಅಂತಿದ್ರೆ ನಾನೊಂದು ಕೆನರಾ ಬ್ಯಾಂಕು ಅಥವಾ ಬೇರೆ ಯಾವುದೋ ಒಂದು ಬ್ಯಾಂಕಿನ ಹೆಸರಲ್ಲಿ ಒಂದು ಸೇಮ್ ಟೈಪಿನ ಒಂದು ಪೇಜ್ ಕ್ರಿಯೇಟ್ ಮಾಡ್ತೇನೆ, ನಾನು ನಿಮಗೆ ಒಂದು ಲಿಂಕ್ ಕಳಿಸ್ಕೊಡ್ತೇನೆ. ಸೊ ಕಳ್ಸ್ಕೊಡ್ತೇನೆ ಏನು ಅಂತ ಹೇಳಿದ್ರೆ 10 ಮೊಬೈಲ್ ಫ್ರೀ ಕೊಡ್ತಾ ಇದ್ದೇನೆ, ಕ್ಲಿಕ್ ಹಿಯರ್. ನೀವು ಇದಕ್ಕೆ ಮಾಡಬೇಕಾದಿಷ್ಟೇ, ನೀವು ನನಗೆ 10 ರೂಪಾಯಿ ಕೊಡಬೇಕು ಅಂತ. ನಂಗೆ ಗೊತ್ತಿರ್ತದೆ ನೀವು ಕೆನರಾ ಬ್ಯಾಂಕಿನ ಒಬ್ಬ ಎಂಪ್ಲಾಯ್ ಅದು ಕಸ್ಟಮರ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಇಟ್ಟು ಡೈವರ್ಟ್ ಮಾಡ್ತದೆ ನಿಮ್ಮ ಕೆನರಾ ಬ್ಯಾಂಕಿನ ಸೈಟಿಗೆ. ಆಕ್ಚುಲಿ ಕೆನರಾ ಬ್ಯಾಂಕಿನ ಸೈಟಿಗೆ ಡೈವರ್ಟ್ ಮಾಡ್ತದೆ, ಹೋದ ಕೂಡಲೇ ನೀವು ಹೇಳ್ತೀರಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕ್ತೀರಿ, ಹಿಟ್ ಮಾಡ್ತೀರಿ. ಹಿಟ್ ಮಾಡಿದ ಕೂಡಲೇ ನಿಮಗೆ ಅದು ಒಂದ್ಸತಿ ಬ್ಲಾಂಕ್ ಆಗಿಬಿಟ್ಟು ವಾಪಸ್ ಅದೇ ಸೈಟ್ ಓಪನ್ ಆಗ್ತದೆ. ಸೊ ನೀವ್ ಹೆಚ್ಚಿನ ಸತಿ ಎಲ್ಲರೂ ಕೂಡ ಗಮನಿಸಿದ್ದಿದೆ, ಒಮ್ಮೆ ಫಾರ್ ಎಕ್ಸಾಂಪಲ್ ಈಗ ಫೇಸ್ಬುಕ್ ಓಪನ್ ಆಗ್ತದೆ, ಮತ್ತೊಮ್ಮೆ ಅದು ಬ್ಲಾಂಕ್ ಆಗಿ ಮತ್ತೆ ಪುನಃ ಅದೇ ಸೈಟ್ ಓಪನ್ ಆಗ್ತದೆ, ರೀಲೋಡ್ ಆಗಿ ಬರ್ತದೆ. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಸತಿ ಹಾಕಿದಾಗ ಅದು ಕ್ಲಿಯರ್ ಆಗಿ ನಿಮ್ಮನ್ನ ಬ್ಯಾಂಕ್ ಸೈಟ್ಗೆ ಕರ್ಕೊಂಡು ಹೋಗ್ತದೆ. ಸೊ ಆ ಎರಡನೇ ಸತಿ ಹಾಕಿದಾಗ ಅದು ರೀಡೈರೆಕ್ಟ್ ಟು ದ ಬ್ಯಾಂಕ್ ಸೈಟ್ ಆಗಿರ್ತದೆ, ಫಸ್ಟ್ ಸತಿ ಹಾಕಿದಾಗ ಇಟ್ ಇಸ್ ಅ ಫಿಶಿಂಗ್ ಸೈಟ್ ಆಗಿರ್ತದೆ, ಒಂದು ಸತಿ ಅದು ಯೂಸರ್ ನೇಮ್ ಪಾಸ್ವರ್ಡ್ ಅವನಿಗೆ ಸಿಕ್ಕಿರ್ತದೆ, ನಿಮ್ಗೆ ಅದು ಅಲ್ಲಿಗೆ ಅವನು ಸ್ಟಾಪ್ ಮಾಡಿದ್ರೆ ನಿಮ್ಗೆ ಆವತ್ತೇ ಡೌಟ್ ಬರ್ತದೆ ಎಲ್ಲೋ ನಾನು ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ಆ ರೀಡೈರೆಕ್ಟ್ ಆದ ಕೂಡಲೇ ನೀವ್ ಎಣಿಸ್ತೀರ ಎಲ್ಲೋ ಒಂದು ಮಿಸ್ಟೇಕ್ ಆಯ್ತು, ಸೊ ಕರೆಕ್ಟ್ ಆಗಿ ಓಪನ್ ಆಗಿದೆ ಇದು ಸೈಟ್ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಆ ಯಾವುದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಮೇಲ್ಗಡೆ ಇರುವಂತ ವೆಬ್ ಅಡ್ರೆಸ್ ವೆದರ್ ಇಟ್ ಬಿಲಾಂಗ್ಸ್ ಟು ದ ಪರ್ಟಿಕ್ಯುಲರ್ ಸೈಟ್ ಹೌದಾ ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ಲಾಗಿನ್ ಆಗೋದು ಬೆಟರ್. ಇನ್ನು ಈ ಮೊಬೈಲ್ಗಳನ್ನ ನೋಡಿದಾಗ ಕೆಲವು ಮೊಬೈಲ್ಗಳು ಸುಮ್ಮನೆ ಹೀಟ್ ಆಗ್ತದೆ. ಸೊ ಹೆಚ್ಚಿನವ್ರು ಹೇಳೋದು ಇದು ಬಹುಶಃ ಮೊಬೈಲ್ ಪ್ರಾಬ್ಲಮ್ ಅಂತ. ಸುಮ್ಮನೆ ಹೀಟ್ ಆಗ್ತದೆ, ಜೇಬಲ್ಲಿ ಇಟ್ಕೊಂಡಾಗ ಹೀಟ್ ಆಗ್ತದೆ, ಅಥವಾ ಯೂಸ್ ಮಾಡುವಾಗ ಓವರ್ ಆಗಿ ಹೀಟ್ ಆಗುವಂಥದ್ದು. ಸೊ ಇದಕ್ಕೂ ಮತ್ತು ಹ್ಯಾಕಿಂಗಿಗೂ ಅಥವಾ ವೈರಸ್ಗೂ ಏನಾದರೂ ಸಂಬಂಧ ಇದೆಯಾ? ಎಸ್, ಅಂದರೆ ಹ್ಯಾಕಿಂಗಿಗೂ ಮತ್ತು ಇದಕ್ಕೂ ಸಂಬಂಧ ಅಂತಲ್ಲ, ಮೊಬೈಲಲ್ಲಿ ಒಂದು ನಾವು ಡಾಟಾ ಯೂಸೇಜ್ ಮಾಡ್ತಾ ಇರ್ತೇವೆ, ಇಂಟರ್ನೆಟ್ ಎಕ್ಸಸ್. ಸೊ ಇಂಟರ್ನೆಟ್ ಎಕ್ಸಸ್ ಅನ್ನೆಸೆಸರಿ, ನಮಗೆ ಯಾವಾಗ ಬೇಕು ಆವಾಗ ಮಾಡಿದರೆ ಚಂದ, ಯಾವಾಗ ನಮಗೆ ಹಸಿವಾಗ್ತದೆ ಆವಾಗ ಊಟ ಮಾಡಿದರೆ ಚಂದ. ಮ್ಯಾಕ್ಸಿಮಮ್ ಆಗಿ 24 ಅವರ್ಸ್ ನಾವು ಮೊಬೈಲ್ ಡೇಟಾವನ್ನು ಆನ್ ಇಡ್ತೇವೆ. ಸಿ, ಮೊಬೈಲ್ ಡೇಟಾವನ್ನು ಆನ್ ಇಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಸರ್ವರ್ ಒಟ್ಟಿಗೆ ಅಟ್ಯಾಚ್ ಆಗಿಯೇ ಇರ್ತೀರಿ, ಯಾವಾಗಲೂ ನೀವು ಡಿಸ್ಕನೆಕ್ಟೆಡ್ ಆಗಿರುವುದಿಲ್ಲ. ನಿಮ್ಮ ನೆಟ್ವರ್ಕ್ ಸ್ಟ್ರಾಂಗ್ ಇದೆ, ನೀವು ಪ್ರಾಪರ್ ಆಗಿ ನೆಟ್ವರ್ಕಲ್ಲಿ ಇದ್ದೀರಿ ಅಂತ ಹೇಳಿದ್ರೆ, ಯು ಆರ್ ಕಂಟಿನ್ಯೂಸ್ಲಿ ಲಿಂಕ್ಡ್ ವಿತ್ ದ ಸೈಬರ್. ಸೈಬರ್ ಅಂತ ಹೇಳಿದ್ರೆ ಒಂದು ಅಂತರ್ಜಾಲದ ಒಟ್ಟಿಗೆ ಯಾವತ್ತೂ ಕನೆಕ್ಷನ್ ಅಲ್ಲಿ ಇರ್ತೀರಿ. ಸೊ ಈ ತರ ಕನೆಕ್ಷನ್ ಅಲ್ಲೇ ಇದ್ದಾಗ ಏನಾಗ್ತದೆ ಹೇಳಿದ್ರೆ, ಯಾರು ನಿಮ್ಮ ಮನೆಯ ಬಾಗಿಲು ಓಪನ್ ಇಟ್ಟಾಗ ಯಾರು ಬೇಕಾದ್ರೆ ನಿಮ್ಮನ್ನ ಒಳಗೆ ಬರಬಹುದು, ಈಸಿಲಿ ನಿಮ್ಮನ್ನ ಟ್ರ್ಯಾಪ್ ಮಾಡಬಹುದು. ಸೊ ಯಾಕೆ ಹೀಗೆ ಇದನ್ನ ಮಾಡುವುದ ಬದಲು, ನಿಮ್ಮ ಎಷ್ಟು ಯೂಸ್ ಇದೆ ಅಷ್ಟನ್ನ ಮಾಡಿ ಇಮಿಡಿಯೇಟ್ ಆಗಿ ಮೊಬೈಲ್ ಡೇಟಾವನ್ನು ಆಫ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಇರುವಂತ ಡಾಟಾ ನಿಮಗೆ ಸ್ಟಾಪ್ ಆಗ್ತದೆ. ಮ್ಯಾಕ್ಸಿಮಮ್ ಆಗಿ ಇವಾಗ ಬರುವಂತ ಮೊಬೈಲ್ ಫೋನ್ಸ್ ಆಂಡ್ರಾಯ್ಡ್ ಫೋನ್ಸ್ ಆಗಿರೋದ್ರಿಂದ
ಅಬ್ಸರ್ವ್ ಮಾಡ್ಬೋದು. ನಾನು ಫೇಸ್ಬುಕ್ ಓಪನ್ ಮಾಡ್ತೇನೆ, ಇಲ್ಲ ಬೇರೆ ಯಾವುದೋ ಒಂದು ಸೈಟ್ ಓಪನ್ ಮಾಡ್ತೇನೆ, ಅಥವಾ ವಾಟ್ಸಪ್ ಓಪನ್ ಮಾಡ್ತೇನೆ. ವಾಟ್ಸಪ್ ಓಪನ್ ಮಾಡಿಬಿಟ್ಟು ಬ್ಯಾಕ್ ಅಂತ ಬಟನ್ ಇದೆ, ಮಿನಿಮೈಸ್ ಮಾಡ್ತೇವೆ, ಇಲ್ಲ ಬ್ಲ್ಯಾಕ್ ಅಂತ ಬಟನ್ ಹೊಡಿತೇವೆ. ಬ್ಯಾಕ್ ಅಂತ ಒಂದು ಯಾರೋ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಡ್ತೇವೆ. ಸೊ ಅದು ವಾಟ್ಸಪ್ಪು ಹೋಗುತ್ತೆ. ನಮ್ಮ ಮನಸ್ಸಿಗೆ ಏನಿರುತ್ತೆ, ಅದು ವರ್ಕಿಂಗ್ ಸ್ಟಾಪ್ ಆಗಿದೆ ಅಂತ. ಬಟ್ ಅದು ಬ್ಯಾಕ್ ಎಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಅಲ್ಲಿ ಇರುತ್ತೆ, ಮತ್ತು ನೀವು ಮೊಬೈಲ್ ಡಾಟಾವನ್ನು ಇಟ್ಟಾಗ ಅದು ಕಂಟಿನ್ಯೂಸ್ ಆಗಿ ಅಂತರ್ಜಾಲದೊಟ್ಟಿಗೆ ಸಂಪರ್ಕವನ್ನು ಸಾಧನೆ ಮಾಡ್ಕೊಳ್ತಾನೆ ಇರುತ್ತೆ. ನಿಮ್ಮ ಡಾಟಾ ಆಗಿರ್ಬೋದು, ಅದನ್ನು ಅಪ್ಲೋಡ್ ಆಗಿರ್ಬೋದು, ಅಥವಾ ಡೌನ್ಲೋಡ್ ಆಗಿರ್ಬೋದು, ಅದು ಮಾಡ್ತಾನೆ ಇರುತ್ತೆ. ಅದರ ಬದಲು ಇಡೀ ಆ್ಯಪ್ ಕರೆಕ್ಟ್ ಆಗಿ ಕ್ಲೋಸ್ ಆಗಿದೆಯಾ, ಸೊ ಅದನ್ನು ನೋಡಿಕೊಂಡು ಅದನ್ನು ಕ್ಲೋಸ್ ಮಾಡೋದು ಉತ್ತಮ. ಯಾವಾಗ ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಇದೆ, ಆವಾಗ ಆಟೋಮೆಟಿಕ್ ಆಗಲಿ ನಿಮ್ಮ ಫೋನ್ ಹೀಟಿಂಗ್ ಹಾಗೇ ಆಗ್ತದೆ. ಮತ್ತೆ ಹೆಚ್ಚಿನವರಲ್ಲಿ ಒಂದು ಧೈರ್ಯ ಇದೆ, ಏನಂತ ಹೇಳಿದ್ರೆ ಈ ಹ್ಯಾಕ್ಗಳನ್ನ ಅಥವಾ ಬೇರೆ ಒಂದು ಇದನ್ನು ನಾವು ಪೈರೇಟ್ ಮಾಡಿದಾಗ ಯಾರಿಗೂ ಕೂಡ ಕಂಡುಹಿಡಲಿಕ್ಕೆ ಆಗುದಿಲ್ಲ, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟು ಕೆಪಾಸಿಟಿ ಇಲ್ಲ ಅಂತ. ಸೊ ಇಂಥದ್ ಆಗ್ತದ ಅಥವಾ ತಮ್ಮ ಗಮನಕ್ಕೆ ಯಾವ್ದಾದ್ರು ಬಂದಿದೆಯಾ ತಾವ್ ಇದುವರೆಗೆ ಅಂತದ್ ಯಾವ್ದಾದ್ರು? ಇಲ್ಲ ನೋಡಿ, ಈಗ ಆಕ್ಚುಲಿ ಎಕ್ಸ್ಪೆಷಲಿ ಇನ್ ಸೌತ್ ಕೇಂದ್ರ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಲಾಖೆ ತುಂಬಾ ಮುಂದುವರೆದಿದೆ, ಮತ್ತು ಸೈಬರ್ ಕ್ರೈಮ್ ಟೀಮ್ ಅಂತಾನೆ ಇದೆ, ತುಂಬಾ ಸ್ಟ್ರಾಂಗ್ ಇದೆ. ಯಾರಾದರೂ ವ್ಯಕ್ತಿಗಳು ಆ ಥರ ಆಲೋಚನೆ ಮಾಡಿದ್ದಿದ್ರೆ, ನಾನು ಏನೋ ಮಾಡ್ತೇನೆ ಅದನ್ನು ಕಂಡು ಹಿಡಿಯೋದು ಕಷ್ಟ ಅಂತ ಇದ್ದಿದ್ರೆ ಡೆಫಿನೆಟ್ ಆಗಿ ಇಲ್ಲ, ಸುಳ್ಳು. ಸೊ ಇಲ್ಲಿ ಕರೆಕ್ಟಾಗಿ ವೇಯಲ್ಲಿ ಹೋದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹಿಡಿದು ತಂದು ಕೂರಿಸುವಂಥ ಕೆಪಾಸಿಟಿ ಇವತ್ತು ನಮ್ಮ ಪೊಲೀಸ್, ನಮ್ಮ ಸೌತ್ ಕೇಂದ್ರ ಪೊಲೀಸರಿಗೆ ಇದ್ದೇ ಇದೆ, ಮತ್ತು ಅವರದ್ದೇ ಆದ ಸೈಬರ್ ಕ್ರೈಮ್ ಟೀಮ್ಸ್ ಇದೆ, ಮತ್ತು ಅವರ ಕೆಪಾಸಿಟಿ ನಮ್ಮ ಆಲೋಚನೆಯಕ್ಕಿಂತಲೂ ಮೀರಿದ ಆಗಿದೆ. ಸೊ ಒಬ್ಬ ವ್ಯಕ್ತಿ ಈವನ್ ಒಂದು ಅವನು ಕೂತ್ಕೊಂಡು ಬೇರೆ ಕಂಟ್ರಿಯಲ್ಲಿ ಕೂತು ಮಾಡಿದ್ರೂ ಸಮೇತ ಅದನ್ನ ಹಿಡಿದು ತರುವಂತ ಕೆಪಾಸಿಟಿ ಇವತ್ತು ನಮ್ಮ ಸೌತ್ ಕೇಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಇವನ್ ಈ ಹಿಂದೆ ನಾ ಕೇಳಿದ್ದೆ, ಕೆಲವೊಮ್ಮೆ ಅಹಮದಾಬಾದ್ವರೆಗೂ ಕೆಲವೊಮ್ಮೆ ಎಲ್ಲ ಟ್ರೇಸ್ ಮಾಡಿ ಹೋಗಿ ನಮ್ಮ ಸೌತ್ ಕೇಂದ್ರ ಪೊಲೀಸ್ನವರು ಹಿಡಿದದ್ದು ಸಹ ಇದೆ. ಎಸ್. ಯಾಕಂತ ಹೇಳಿದ್ರೆ ಅವೆಲ್ಲವೂ ಇಂಟರ್ನೆಟ್ ನಲ್ಲಿ ಬ್ಯಾಂಕಿಂಗ್ ಕ್ರೈಮ್ಸ್ ಆಗಿತ್ತು. ಕಂಟಿನ್ಯೂಸ್ ಆಗಿ ಅವತ್ತಿನ ಪೊಲೀಸ್ ಇಲಾಖೆ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಕಂಟಿನ್ಯೂಸ್ ಆಗಿ ಒಂದು 3-4 ತಿಂಗಳು ಕೂತು ಹೋಗಿ ಅಂಥ ವ್ಯಕ್ತಿಗಳನ್ನು ಹಿಡಿದು ತಂದು ಅದು ನಮ್ಮ ನ್ಯೂಸ್ ಪೇಪರಲ್ಲೂ ಬಂದಿತ್ತು. ನಮ್ಮ ಸೌತ್ ಕೇಂದ್ರದಿಂದ ತುಂಬ ಸಣ್ಣ ಹಣ ಆಗಿತ್ತು, ಬಟ್ ಅವರನ್ನು ಹಿಡಿದ ನಂತರ ಗೊತ್ತಾಗಿದ್ದು ಅವರು ನಮ್ಮ ಬಿಗ್ ಫ್ರಾಡ್ಸು ಅಂತ ಅನಂತರ ಗೊತ್ತಾಗಿದ್ದು. ಅದರಲ್ಲಿ ನಮಗೆ ಆಶ್ಚರ್ಯ ಪಡಬೇಕಾದ್ದು ಏನು ಅಂತ ಹೇಳಿದರೆ, ಆ 3 ಏನು ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಯಂಗ್ಸ್ಟರ್ಸ್ ಆಗಿದ್ದರು, ಒಂದು 25-30 ಇಯರ್ಸಿನ ಒಳಗಡೆಯ ವ್ಯಕ್ತಿಗಳಾಗಿದ್ದರು. ಇದನ್ನು ಯಾಕೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಸೈಬರ್ ಕ್ರೈಮ್ಸ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಹ್ಯಾಕಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಂತರ್ಜಾಲದ ಅಪರಾಧಗಳಿರ್ಬೋದು, ಮೇಜರ್ ಆಗಿ ಯೂತ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಏನೋ ಒಂದು ನಾವು ಮ್ಯಾಕ್ಸಿಮಮ್ ಆಗಿ ಆ ಮೊಬೈಲ್ಸು ಇಂಟರ್ನೆಟ್ಟು ಲ್ಯಾಪ್ಟಾಪ್ ಒಟ್ಟಿಗೆ ಇದ್ದಾಗ ಅದೆಲ್ಲೋ ನಮಗೆ ಟ್ರಿಗರ್ ಮಾಡ್ತದೋ ಅಥವಾ ಅದರಿಂದ ಟ್ರಿಗರ್ ಇವರು ಆಗ್ತಾರೋ ಗೊತ್ತಿಲ್ಲ, ಬಟ್ ಯೂತ್ಗಳು ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಕಾನ್ಸೆಪ್ಟಲ್ಲಿ ಸಡನ್ ಆಗಿ ನಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ ಅಂತ, ಬಟ್ ಅದೇ ಯೂತ್ ತಿಳ್ಕೊಂಡ್ಬೇಕು, ಬೇರೆ ಕ್ರೈಮಿನ ಹಾಗೆ ಇದರಲ್ಲಿ ಬೈ ಚಾನ್ಸ್ ಅವರು ಸಿಕ್ಕಿ ಬಿದ್ದರೆ ಅವರು ಎಸ್ಕೇಪ್ ಆಗೋದಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನ ಅವ್ರು ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಎವ್ರಿ ಸೆಕ್ಷನ್ ಅಲ್ಲಿ ಇವರು ಎವಿಡೆನ್ಸ್ ಬಿಟ್ಟಿರ್ತಾರೆ. ಸೊ ಇವರ ಮೊಬೈಲ್ ಆಗಿರ್ಬೋದು ಅಥವಾ ಇವರ ಲ್ಯಾಪ್ಟಾಪ್ ಲಿಂಕ್ ಆಗಿರ್ಬೋದು ಅಥವಾ ಬೇರೆ ಏನೋ ಲಿಂಕ್ ಆಗಿರ್ಬೋದು, ಎಲ್ಲವೂ ವಿಟ್ನೆಸ್ ಆಗಿರುತ್ತೆ. ಇವರು ಎಸ್ಕೇಪ್ ಆಗುವಂತ ಚಾನ್ಸಸ್ ಇಲ್ಲ. ಇವರಿಗೆ ನಿಜವಾಗ್ಲೂ ಇವರು ಒಂದು ಸತಿ ಟ್ರ್ಯಾಪ್ ಆದ ಅಂತ ಹೇಳಿದ್ರೆ ಇವರಿಗೆ ಒಂದು ಲೀಗಲಿ ಇವರು ಕಸ್ಟಡಿಗೆ ತಗೊಳ್ತಾರೆ, ಮತ್ತು ಇವರಿಗೆ ಅಪರಾಧ ಅಂತೂ ಸಾಬೀತು ಆಗೇ ಆಗ್ತದೆ. ಸೊ ಹಾಗಾಗಿ ಆ ಥರದ ಕ್ರೈಮ್ ಮಾಡೋದು, ಈಗ ಫೇಸ್ಬುಕ್ಕಲ್ಲಿ ಹ್ಯಾಕ್ ಮಾಡೋದಾಗಿರ್ಬೋದು, ಒಂದು ಯುವತಿಯ ಫೋಟೋ ಹಾಕೋದಾಗಿರ್ಬೋದು ಅಥವಾ ಅಶ್ಲೀಲ ಫೋಟೋ ಹಾಕೋದಾಗಿರ್ಬೋದು. ಅಲ್ಲ, ಆ ಫೋಟೋಗಳು ಬಂದಾಗ ಕೆಲವು ಕಡೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಫೋಟೋವನ್ನು, ಈಗ ಫಾರ್ ಎಕ್ಸಾಂಪಲ್ ಒಂದು ಯುವತಿಯ ಫೋಟೋವನ್ನು ಅಶ್ಲೀಲವಾಗಿ ಅದನ್ನು ಚಿತ್ರಿಸಿ ಎಡಿಟ್ ಮಾಡಿ ಇವರು ಫಾರ್ವರ್ಡ್ ಮಾಡಿ ಇವರ ಮೊಬೈಲಿಂದ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ. ಸೊ ಈಗ ಫಾರ್ವರ್ಡ್ ಆಗಿರೋ ಫೋಟೋವನ್ನು ಇಟ್ಕೊಂಡು ಯಾರು ಮಾಡಿದ್ದು ಅನ್ನೋದನ್ನು ಕೂಡ ಕಂಡುಹಿಡಲಿಕ್ಕೆ ಆಗ್ತದ? ಅಸಾಧ್ಯ ಆಗ್ತದೆ. ಇಲ್ಲ ಇಲ್ಲ, ಈಗ ಎಲ್ಲರೂ ಎಣಿಸಿದ್ದಾರೆ ಅಸಾಧ್ಯ ಅಂತ, ಇಲ್ಲ, ಇದಕ್ಕೆ 100% ಸಾಧ್ಯತೆ ಇದೆ. ಇನ್ಕೆ ಮತ್ತೊಂದು ವಿಷಯ ಏನಂದ್ರೆ, ಇವತ್ತಿನ ಟೆಕ್ನಾಲಜಿಯಲ್ಲಿ ಏನಾಗಿದೆ ಅಂದರೆ, ಒಂದು ಫೋಟೋವನ್ನು ನೀವು ಎಷ್ಟು ಸತಿ ಎಡಿಟ್ ಮಾಡಿದ್ದೀರಿ ಅಂತ ಸಮೇತ ಹೇಳ್ಬೋದು. ಒಂದು ಸತಿ ಎಡಿಟ್ ಮಾಡಿದ್ದೀರಾ, 2 ಸತಿ ಎಡಿಟ್ ಮಾಡಿದ್ದೀರಾ, 3 ಸತಿ ಎಡಿಟ್ ಮಾಡಿದ್ದೀರಾ ಅಂತ ಸಮೇತ ಹೇಳ್ಬೋದು. ಮತ್ತು ಅದರ ಬೇಸ್ ಎಲ್ಲಿಂದ, ಯಾವ ಮೊಬೈಲಲ್ಲಿ ತೆಗೆದಿದ್ದು, ಯಾವ ಟೈಮಲ್ಲಿ ತೆಗೆದಿದ್ದು, ಮತ್ತು ಯಾವ ಲೆನ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಸಮೇತ ಹೇಳುವಷ್ಟು ಕೆಪಾಸಿಟಿ ಇವತ್ತಿನ ನಮ್ಮ ಆಲ್ಮೋಸ್ಟ್ ಟೆಕ್ನಾಲಜಿಗೆ ಇದೆ. ಒಂದು
ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಈ ಎಡಿಟಿಂಗ್ ಕೆಪಾಸಿಟೀಸ್ ಅಲ್ಲ. ಈಗ ಅಂದರೆ ತುಂಬಾ ನಾನು ಕೇಳ್ಪಟ್ಟೆ, ಸರ್ ನಾ ಯಾವುದೋ ಒಬ್ಬ ವ್ಯಕ್ತಿಯ ಫೋಟೋವನ್ನ ನ್ಯಾಚುರಲ್ ಆಗಿ ನಾನು ಹಾಕ್ತೇನೆ ಫೇಸ್ಬುಕ್ ಇಂದ ತೆಗೆದ್ಬಿಟ್ಟು, ಯಾವುದೋ ಒಬ್ಬ ವ್ಯಕ್ತಿಯ ನ್ಯಾಚುರಲ್ ಫೋಟೋವನ್ನ ನಾನು ನನ್ನ ಫೇಸ್ಬುಕ್ಕಿಗೆ, ಅಂದರೆ ಟು ಬಿ ಒಂದು ತಗೊಳ್ಳೋಣ, ಯಾರೋ ಒಬ್ಬ ಫಿಲ್ಮ್ ಸ್ಟಾರ್ ಫೋಟೋವನ್ನು ನನ್ನ ಫೇಸ್ಬುಕ್ ಪ್ರೊಫೈಲ್ ಆಗಿ ಯೂಸ್ ಮಾಡ್ತೇನೆ ಅಂತ ಇದ್ರೆ, ಸೊ ಯಾರು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ಆ ಪ್ರೊಫೈಲಲ್ಲಿ ಇರುವಂಥ ವ್ಯಕ್ತಿ ಕೇಸ್ ಕೊಟ್ಟರೆ ಇವನು ಮಾಡಿದ್ದು ಕ್ರೈಮೇ ಆಗಿರ್ತದೆ. ಸೊ ಹಾಗಾಗಿ ಶಾರುಖ್ ಖಾನ್ ಫೋಟೋ ಹಾಕಿರ್ಬೋದು ಅಥವಾ ಬೇರೆ ಯಾರದೋ ಫೋಟೋವನ್ನು ನಮ್ಮ ಫೇಸ್ಬುಕ್ ಪ್ರೊಫೈಲ್ ಆಗಿ ಯೂಸ್ ಮಾಡೋದು, ಇದನ್ನ ತುಂಬಾ ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಬಟ್ ಬೈ ದ ಲಾ ಹೆಚ್ಚಾಗಿ ಕೆಲವೊಮ್ಮೆ ಈ ಫೇಸ್ಬುಕ್ ಅಕೌಂಟ್ ಗಳನ್ನೆಲ್ಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಯಾವುದೋ ಒಂದು ಹುಡುಗಿಯ ಚಿತ್ರವನ್ನ ಹಾಕುವಂತದ್ದೆಲ್ಲ ಇರ್ತದೆ. ಸೊ ಒಂದೊಮ್ಮೆ ಆಕೆಗೆ ಗಮನಕ್ಕೆ ಬಂದ್ರೆ ಯಾರು ಮಾಡಿದ್ದು ಎಲ್ಲಿ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಕಂಡುಹಿಡಿಯಕ್ಕೆ ಸಾಧ್ಯ. ಎಲ್ಲಿ ಮಾಡಿದ್ದು, ಯಾವ ಸಮಯದಲ್ಲಿ ಮಾಡಿದ್ದು, ಯಾವ ಐದರ್ ಮೊಬೈಲ್ ಯೂಸ್ ಮಾಡಿ ಮಾಡಿದಾರಾ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡಿ ಮಾಡಿದ್ದೀರಾ ಅಥವಾ ಬೇರೆ ಯಾವ ವಸ್ತುವನ್ನು ಯೂಸ್ ಮಾಡಿಕೊಂಡು ಎಷ್ಟು ಸತಿ ನೀವು ಲಾಗ್ ಮಾಡಿದ್ದೀರಿ ಮತ್ತು ಯಾವ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಲಿಂಕಿಂದ ಲಾಗ್ ಮಾಡಿದ್ದೀರಿ ಇದನ್ನು ಹೇಳ್ಬೋದು, ಇದು ಸಾಧ್ಯತೆ ಇದೆ. ಸೊ ಹಾಗಾಗಿ ಸೈಬರಲ್ಲಿ ಆಟ ಆಡುವಾಗ ಸ್ವಲ್ಪ ಗಮನ ಇಟ್ಟು ಆಟ ಆಡೋದು ಸ್ವಲ್ಪ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು, ಈ ಕೆಲವು ಮೊಬೈಲ್ ಕಳ್ಳರು ಅವರು ತಿಳಿಸ್ಕೊಂಡಿರೋದೇನೆಂದರೆ ಮೊಬೈಲ್ ಕದೀತಾರೆ, ಅದಾದ ನಂತರ ಆ ಮೊಬೈಲ್ ಅನ್ನ ರೀಸ್ಟೋರ್ ಮಾಡಿದ ಕೂಡಲೇ ಅಥವಾ ಫ್ಯಾಕ್ಟರಿ ಡಾಟಾ ರೀಸೆಟ್ ಮಾಡಿದ ಕೂಡಲೇ ಸರಿ ಆಯ್ತು ನಾನು ಇನ್ನು ಯೂಸ್ ಮಾಡಬಹುದು ಅಂತ. ಸೊ ಈಸ್ ಇಟ್ ಪಾಸಿಬಲ್? ಇಲ್ಲ, ಈ ಮೊಬೈಲ್ ಅನ್ನ ನೀವು ಎಲ್ಲಿವರೆಗೆ ಕ್ರ್ಯಾಶ್ ಮಾಡೋದಿಲ್ಲ, ಅಂದ್ರೆ ಇವಾಗ ಮೊಬೈಲ್ ಅಲ್ಲಿ ಅದನ್ನ ಮುರಿದು ಬಿಸಾಕೋದಿಲ್ಲ, ಅಲ್ಲಿ ತನಕ ಅದು ನಿಮ್ಗೆ ಒಂದು ವಿಷವಾಗಿ ಪರಿಣಾಮ ಬರ್ತದೆ. ಅದು ಬೇಕಾದ್ರೆ ಫ್ಯಾಕ್ಟರಿ ರಿಸ್ಟೋರ್ ಮಾಡ್ಲಿ, ಬೇರೆ ಏನೋ ಮಾಡ್ಲಿ, ಏನು ಮಾಡಿದ್ರು ಸಮೇತ ಆ ಮೊಬೈಲ್ ಎಲ್ಲೇ ಹೋಗ್ಲಿ, ಯಾವುದೇ ಸಿಮ್ ಹಾಕ್ಲಿ ಮತ್ತು ಯಾವುದೇ ಲೊಕೇಶನ್ ಅಲ್ಲಿ ಇರಲಿ, ಅದು ನೀವು ಒಂದ್ಸತಿ ಆಕ್ಟಿವೇಟ್ ಆದ ಕೂಡಲೇ ನಿಮಗೆ ಅದರ ಇನ್ಫಾರ್ಮೇಶನ್ ಅನ್ನ ಡಿಪಾರ್ಟ್ಮೆಂಟಿಗೆ ಆಗಿರ್ಬೋದು ಅಥವಾ ಅದರ ಸರ್ವಿಸ್ ಪ್ರೊವೈಡರ್ಗೆ ಅದು ಟ್ರಾನ್ಸ್ಫರ್ ಮಾಡೇ ಮಾಡ್ತಾರೆ. ಈವನ್ ನಾವು ಆ ಸಿಮ್ ಅನ್ನ ಯೂಸ್ ಮಾಡಬೇಕನ್ನುವ ಅವಶ್ಯಕತೆ ಇಲ್ಲ, ಜಸ್ಟ್ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿದ್ರೆ ಸಾಕು. ಎಸ್ ಎಸ್. ಸೊ ವಿಥೌಟ್ ಇಂಟರ್ನೆಟ್ ಕೂಡ ಅದು ಎಲ್ಲಿದೆ ಅಂತ ಫೈಂಡ್ ಮಾಡ್ಲಿಕ್ಕೆ ಆಗ್ತದೆ? ವಿಥೌಟ್ ದ ಇಂಟರ್ನೆಟ್ ನೋಡಿ, ಒಂದು ಮೊಬೈಲ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡುವುದನ್ನ ಮಾಡಬಹುದು ಅಂತ ಹೇಳುವುದು ಸೂಕ್ತ ಅಲ್ಲ ಅಂತ ಅನಿಸ್ತದೆ. ಹಲವಾರು ವಿಧಾನದಲ್ಲಿ ಫೈಂಡ್ ಔಟ್ ಮಾಡಬಹುದು, ಸಿಮ್ ಇರ್ಲೂಬಹುದು, ಇಲ್ದೇನು ಫೈಂಡ್ ಔಟ್ ಮಾಡಬಹುದು, ಬೈ ದ ಇಂಟರ್ನೆಟ್ ಅಲ್ಲೂ ಫೈಂಡ್ ಔಟ್ ಮಾಡಬಹುದು, ವಿಥೌಟ್ ದ ಇಂಟರ್ನೆಟ್ ಅಲ್ಲೂ ಮೊಬೈಲ್ ಟ್ರ್ಯಾಕ್ ಆಗ್ತದೆ ಸಾಧ್ಯತೆಗಳು. ಸೊ ಇವತ್ತೀಗ ಫೇಸ್ಬುಕ್ ಅಥವಾ ಇಂತಹ ಟ್ವಿಟರ್ ಇಂತಹ ಅಕೌಂಟ್ಗಳು ಹ್ಯಾಕ್ ಆಗದೆ ಇರುವ ಹಾಗೆ ಯಾವ ರೀತಿಯಾಗಿ ಕೇರ್ ತಗೊಳ್ಬಹುದು ಅಂತ, ಯಾಕಂತ ಹೇಳಿದ್ರೆ ಅನೇಕ ಲಿಂಕ್ಗಳು ಕೂಡ ಬರ್ತದೆ. ಆ ಲಿಂಕ್ ಮೇಲೆ ಫಾರ್ ಎಕ್ಸಾಂಪಲ್ ನಾವೀಗ ಒಮ್ಮೆ ಕ್ಲಿಕ್ ಮಾಡಿ ಅದನ್ನ ಅಟ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಕ್ಯಾನ್ಸಲ್ ಮಾಡಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನೀವು ಆಗ ಹೇಳಿದಾಗ ಈಗ ಅಮೆಝಾನ್ ನೀವು ಮೊಬೈಲ್ ಬೈ ಮಾಡಿ ಅಂತ ಇರ್ತದೆ, ನಾವು ಅದರ ಮೇಲೆ ಕ್ಲಿಕ್ ಮಾಡ್ತೇವೆ, ನಮಗೆ ಕೂಡಲೇ ಫ್ಲಾಶ್ ಆಗ್ತದೆ ಓ ಇಟ್ಸ್ ಎ ಫೇಕ್ ಅಂತ ಹೇಳಿ ನಾವು ಅದನ್ನ ಕೂಡಲೇ ಕ್ಯಾನ್ಸಲ್ ಮಾಡ್ತೇವೆ. ಇಲ್ಲ, ನೀವು ಒಂದು ಸತಿ ಕ್ಲಿಕ್ ಮಾಡಿದ ಒನ್ಸ್ ಒನ್ ಹಿಟ್ ಈಸ್ ಈ ಸಫಿಷಿಯಂಟ್. ಒಂದು ಸತಿ ಕ್ಲಿಕ್ ಮಾಡಿದ ಕೂಡಲೇ ಅದರ ಬೇಸ್ ಅದರ ಹೋಮ್ ಸೈಟಿಗೆ ಅದು ಹಿಟ್ ಆಗಿರ್ತದೆ. ನೀವು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಇದಕ್ಕೆ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ ನೋಡಬಹುದು. ಅದಕ್ಕೆ ಉದಾಹರಣೆ, ನೀವು ವಾಟ್ಸಪ್ ಅಲ್ಲಿ ಒಂದು ಫೋಟೋವನ್ನು ಹಾಕೋದು, ಸೊ ಒಂದು ಫೋಟೋವನ್ನು ಹಾಕ್ಬಿಟ್ಟು ಇಂಟರ್ನೆಟ್ ಆನ್ ಆಗಿರ್ಬೇಕಾದ್ರೆ ಸೆಂಡ್ ಅಂತ ಕೊಡೋದು, ಅದು ಸೆಂಡ್ ಆಗೋದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಅದನ್ನ ಸ್ಟಾಪ್ ಅಂತ ಕೊಡೋದು. ಅಲ್ಲಿ ಕಳಿಸಿರುವಂತ ವ್ಯಕ್ತಿಗೆ ಫೋಟೋ ಬಂದಿದ್ಯಾ ಕೇಳಿದ್ರೆ ಆ ಫೋಟೋ ಹೋಗಿರ್ತದೆ. ಸೊ ಅಂದ್ರೆ ಅಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಯಾಕೆ ಈಗ ನಮ್ಮ ಯೂತ್ ಥಿಂಕ್ ಮಾಡ್ತಾ ಇದ್ದಾರೆ, ಈಗ ನೀವು ಸ್ವಲ್ಪ ಬ್ಯಾಕ್ ಹೋದ್ರೆ ನೀವು ಎಣಿಸ್ಬೋದು, ಅಂದ್ರೆ ನೀವು ಒಂದು ಕ್ವಶನ್ ಬರ್ತದೆ, ಹಿಂದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ, ಇವಾಗ ಯಾಕೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಯಾಕೆ ಜಾಸ್ತಿ ಆಗ್ತಾ ಇದೆ? ಬಹುಶಃ ಪೀಸ್ಫುಲ್ ಜೀವನ ಇತ್ತು ಅನ್ಸ್ತದೆ. ಈಗಿನ ಈ ಹ್ಯಾಕಿಂಗ್ ಗಳನ್ನ ಅಥವಾ ಇದಕ್ಕೆ ಬಲಿಯಾಗಿ ಕೆಲವು ಹುಡುಗಿಯರು ಆತ್ಮಹತ್ಯೆ ಮಾಡ್ಕೊಳ್ಳುವುದು, ಬಹುಶಃ ಇದನ್ನೆಲ್ಲ ನೋಡಿದಾಗ ಅಕೌಂಟ್ಗಳು ಟ್ರಾನ್ಸಾಕ್ಷನ್ ಗಳನ್ನ ನೋಡಿದಾಗ ಹಿಂದೆ ಪೀಸ್ಫುಲ್ ಲೈಫ್ ಇತ್ತು ಅಂತ ಕಾಣಿಸ್ತದೆ. ಯಾಕೆ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ? ಪೀಸ್ಫುಲ್ ಲೈಫ್ ಕಿಂತ ಒಂದು ಸಣ್ಣದೊಂದು ಜೋಕಿಂಗ್ ಅಲ್ಲೇ ಉದಾಹರಣೆ ಕೊಡೋಣ. ಹಿಂದೆ ಉಡುಪಿ ಮಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಸಿಂಗಲ್ ರೋಡ್ ಇತ್ತು. ಸಿಂಗಲ್ ರೋಡ್ ಅಲ್ಲಿ ಒಂದು ಹನುಮಾನ್ ಬಸ್ಸು ಅಥವಾ ಬೇರೆ ಯಾವುದೋ ಬಸ್ಸು ನಾರ್ಮಲ್ ಒಂದು 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು, ಒಂದು 5 ಗಂಟೆ ತಗೊಳ್ತಾ ಇತ್ತು ಮಂಗಳೂರು ರೀಚ್ ಆಗ್ಲಿಕ್ಕೆ. ಸೊ 5 ಗಂಟೆ ತಗೊಳ್ಳಿಕ್ಕೆ ರೀಚ್ ಆಗ್ತಾ ಇತ್ತು. ಅದೇ ಇವತ್ತು ಎಕ್ಸ್ಪ್ರೆಸ್ ಹೈವೇ ಆಗಿದೆ, ಮೇಜರ್ ಆಗಿ ಆಕ್ಸಿಡೆಂಟ್ ಆಗ್ತಾ ಇದೆ. ಯಾಕಂದ್ರೆ ಯಾರು 100 ಕಿಲೋಮೀಟರ್ಸ್ ಕಮ್ಮಿ ಹೋಗೋದಿಲ್ಲ. ಸೊ ಹಾಗೆ ಹಿಂದೆ ನಿಮಗೆ 56 KBPS ಕಿಲೋ ಬೈಟ್ ಪರ್ ಸೆಕೆಂಡ್, 56 KBPS ಅಲ್ಲಿ ವರ್ಕ್ ಆಗ್ತಿದ್ದಂತಹ ಇಂಟರ್ನೆಟ್ ಇವತ್ತು ಬಂದ್ಬಿಟ್ಟು 4G ವರೆಗೆ ಬಂದಿದೆ. ಸೊ ಅಂದ್ರೆ 4G ಅಂದ್ರೆ 4000 ಸಾಧಾರಣ ಒಂದು MBPS ಲೆಕ್ಕ ಅಂದ್ರೆ ಮೆಗಾಬೈಟ್ ಪರ್ ಸೆಕೆಂಡ್ ಲೆಕ್ಕಕ್ಕೆ ನಾವು ಬಂದಿದೆ. ಅಂದ್ರೆ ಒಂದು ವಿಡಿಯೋ ಡೌನ್ಲೋಡ್ ಆಗ್ಬೇಕಿದ್ರೆ 1 ಗಂಟೆ ತಗೊಳ್ತಿದ್ದ ಕಾಲ
ಇವತ್ತು ಒಂದು ನಿಮಿಷದಲ್ಲಾಗಿದೆ ಅಂದರೆ ಅಷ್ಟು ಫಾಸ್ಟ್ ಆಗಿ. ಅಂದರೆ ಹಿಂದೆ ಒಂದು ವೈರಸ್ ನಿಮ್ಮ ಕಂಪ್ಯೂಟರ್ನ ಇನ್ಫೆಕ್ಟ್ ಮಾಡಲಿಕ್ಕೆ 2 ನಿಮಿಷ ತಗೊಳ್ತಿದ್ರೆ ಇವತ್ತು 2 ಸೆಕೆಂಡ್ ಅಲ್ಲಿ ನಿಮ್ಮ ಕಂಪ್ಯೂಟರ್ನ ಅದು ಎಂಟರ್ ಆಗಿರ್ತದೆ. ಸೊ ಹಾಗಾಗಿ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ ಫಾಸ್ಟ್ ಅಲ್ಲಿ ಅದರ ಡಾಟಾ ಟ್ರಾನ್ಸ್ಫರಿಂಗು ಇಂಪ್ರೂವ್ ಆಗಿದೆ. ನಿಮ್ಮ ಒಂದು ಫೋಟೋ ನಿಮ್ಮ ಮೊಬೈಲಿಗೆ ಮೊಬೈಲಿಂದ ಅಥವಾ ಒಂದು ಸಿಸ್ಟಮ್ಗೆ ಡೌನ್ಲೋಡ್ ಆಗಬೇಕಿದ್ರೆ ತಗೊಳ್ಳುವಂಥ ಟೈಮ್ ಲೆಸ್ ಆಗಿದೆ. ಸೊ ಹಾಗಾಗಿ ಬಿಫೋರ್ ನೀವು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ 100 ಸತಿ ಆಲೋಚನೆ ಮಾಡಬೇಕು ವೆದರ್ ಇಟ್ ಈಸ್ ಸೇಫ್ ಆರ್ ಅನ್ಸೇಫ್. ಸೊ ಕಡೆಯದಾಗಿ ಯಾವ ಯಾವ ಪ್ರಿಕಾಷನ್ ಮೆಸರ್ಗಳನ್ನ ತಗೊಳ್ಬೇಕು ಅಥವಾ ಯಾವ ರೀತಿಯಾಗಿ ನಮ್ಮ ಸೆಕ್ಯೂರಿಟಿಯನ್ನ ಟಫ್ ಮಾಡಬೇಕು ಅಥವಾ ಯಾವ ನಿಗಾವನ್ನು ನಾವು ವಹಿಸ್ಬೇಕು ಅಂತ? ಮೇಜರ್ ಆಗಿ ಏನಂತ ಹೇಳಿದ್ರೆ ಬಿಫೋರ್ ನೀವು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಅಲ್ಲಿ ಹಾಕುವಂತ ಫೋಟೋ ಏನಿದೆಯಲ್ವಾ, ಒಂದು ಸಾಫ್ಟ್ವೇರ್ ಇದೆ ಇಮೇಜ್ ರಿಸೈಜರ್ ಅಂತ. ಸೊ ದೊಡ್ಡ ಸೈಜಿನ ಫೋಟೋವನ್ನ ಹಾಕುವ ಬದಲು ಮ್ಯಾಕ್ಸಿಮಮ್ ಅದರ ಪಿಕ್ಸೆಲ್ ಅನ್ನ ರೆಡ್ಯೂಸ್ ಮಾಡಿ ಕಮ್ಮಿ ಸೈಜಿನ ಫೋಟೋವನ್ನ ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಕಳಿಸೋದು ಉತ್ತಮ. ಒಂದು ಹೌ ಕ್ಯಾನ್ ದಟ್ ಹೆಲ್ಪ್ ದಟ್ ಅಂದ್ರೆ ಈಗ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಜೂಮ್ ಮಾಡಿದ ಕೂಡಲೇ ಅದು ಫೇಡ್ ಆಗ್ತದೆ, ಅಲ್ಲಿ ನಿಮ್ಮ ಫೇಸ್ ಮತ್ತೆ ಇದನ್ನ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಒಂದು ಸಣ್ಣ ಸೈಜ್ ಫೋಟೋ, ಸೊ ಅದನ್ನ ಅದು ದೊಡ್ಡದಾಗಿ ಕಾಣ್ತದೆ ಮಾತ್ರ ಪಿಕ್ಸೆಲ್ ಕಡಿಮೆ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಒಂದು ಎವ್ರಿ 15 ಡೇಸಿಗೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡುದು ಮತ್ತು ಅದನ್ನ ಆಲ್ಮೋಸ್ಟ್ ಸೇಫರ್ ಎಂಡ್ ಅಲ್ಲಿ ಇಟ್ಕೊಳ್ಳುವಂಥದ್ದು, ಅಂದ್ರೆ ವಿತ್ ದ ನ್ಯೂಮರಿಕ್ ಕೋಡ್ಸ್ ಇದನ್ನ ಹಾಕಿ. ಮತ್ತೆ ಎರಡನೇದು ಟ್ರಸ್ಟ್ ಮಾಡುವಾಗ ವ್ಯಕ್ತಿಯನ್ನ ಟ್ರಸ್ಟ್ ಮಾಡಿ. ಮ್ಯಾಕ್ಸಿಮಮ್ ಆಗಿ ನೀವು ಫೇಸ್ಬುಕ್ ಅನ್ನ ನೋಡಿದಾಗ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ನಾವು ನನ್ನ ಗಮನಕ್ಕೆ ಬಂದ ಹಾಗೆ ಆತ್ಮೀಯರು ಅಥವಾ ಫ್ರೆಂಡ್ ಸರ್ಕಲ್ ಅಥವಾ ನಮ್ಮ ಟು ಬಿ ಹುಡುಗಿಯರ ವಿಷಯದಲ್ಲಿ ಆದಾಗ ಬಾಯ್ ಫ್ರೆಂಡ್ ಅಥವಾ ಹುಡುಗಿ ವಿಷಯದಲ್ಲಿ ಹುಡುಗನ ವಿಷಯದಲ್ಲಿ ಗರ್ಲ್ ಫ್ರೆಂಡ್ ಇವ್ರ ಥ್ರೂ ಅಲ್ಲೇ ಆಗಿರ್ತದೆ ಮ್ಯಾಕ್ಸಿಮಮ್. ಈ ಟ್ರಸ್ಟ್ಗಳನ್ನು ಮಾಡುವಾಗ ಈ ಏಜ್ನಲ್ಲಿ ಟ್ರಸ್ಟನ್ನು ಮಾಡುವುದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಟ್ರಸ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಬಹುಶಃ ಇದೆಲ್ಲ ಸುಲಭದ ಮಹೇಶ್, ಎಸ್ ಈಸಿಲಿ ಹ್ಯಾಕ್ ಆಯ್ತು ಅಂತ ಹೇಳಿ ಪೊಲೀಸರ ಹತ್ರ ಬರುವುದಕ್ಕಿಂತ ಮೊದಲಿಗೆ ಹ್ಯಾಕ್ ಆಗದೆ ಇರುವಾಗ ನೋಡ್ಕೊಳ್ಳೋದು ಬೆಟರ್ ಅಂತ. ತಮ್ಮ ಬಿಸಿ ಸ್ಕೆಡ್ಯೂಲ್ ನ ನಡುವೆ ಇಲ್ಲಿ ಬಂದು ಇಷ್ಟು ಮಾಹಿತಿಯನ್ನು ನೀಡಿದಕ್ಕೆ ಬಹುಶಃ ಅನೇಕ ಯೂತ್ ಇವತ್ತು ವಾಚ್ ಮಾಡ್ತಾ ಇದ್ದಾರೆ ಟಿವಿ, ಅವರೆಲ್ಲರ ಪರವಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರು ವೀಕ್ಷಿಸಿದ್ರಲ್ಲ ಇವತ್ತು ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದೇವೆ, ನಾವು ಎಷ್ಟು ಆಧುನೀಕರಣದತ್ತ ತಲುಪ್ತಾ ಇದ್ದೇವೋ ಅಷ್ಟಾಗಿ ನಾವು ಟ್ರ್ಯಾಪ್ ಆಗ್ತಾ ಇದ್ದೇವೆ, ನಾವು ನಮ್ಮದೇ ಆದಂತಹ ಹೊಂಡವನ್ನು ತೊಡ್ಕೊಂಡು ನಾವು ಅಲ್ಲಿ ಮಲಗ್ತಾ ಇದ್ದೇವೆ ಅನ್ನುವಂಥ ವಿಚಾರ ಕೂಡ ಇವತ್ತು ಬೆಳಕ್ಕೆ ಬಂದಿರತಕ್ಕಂಥದ್ದು, ಅನೇಕ ಪ್ರಕರಣಗಳು ಕೂಡ ಇದಾಗಿದೆ. ಸೊ ಇವಿಷ್ಟು ಮಾಹಿತಿಗಳನ್ನು ನಾವು ನಿಮ್ಗೆ ನೀಡಿದ್ದೇವೆ. ಸೊ ಆದಷ್ಟು ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇನ್ನೊಂದು ಸುದ್ದಿಯೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನಾ.